ನಮಸ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಹುಡುಗರನ್ನು ಕಂಡಾಗ ಹುಡುಗಿಯರು ಮೊದಲು ನೋಡುವಂತಹ ಅಂಗ ಯಾವುದು ಗೊತ್ತೇ ಗೊತ್ತಾದರೆ ನೀವೇ ಬಾಯ್ ಬಾಯ್ ಬಡ್ಕೋತೀರಾ ಹಾಗಾದರೆ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಲೇಬೇಕು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಸಾಮಾನ್ಯವಾಗಿ ಪ್ರಕೃತಿ ಸಹಜ ಗುಣ ಏನು ಅಂತಂದರೆ ಹೆಣ್ಣು ಮಕ್ಕಳಿಗೆ ಗಂಡು ಮ ಗಂಡು ಮಕ್ಕಳು ಆಕರ್ಷಣೆಗೊಳ್ಳುವುದು ಇನ್ನು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಆಕರ್ಷಣೀಯ ಇದು ಪ್ರಕೃತಿಯ ಸಹಜ ಗುಣ ಆಗಿದೆ ಇನ್ನು ಇತ್ತೀಚಿನ ದಿವಸದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಹಿಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಲೆ ಕೆಡಿಸಿಕೊಂಡಿರುತ್ತಾರೆ ಹೌದು ವೀಕ್ಷಕರೇ ಹಾಗಾದರೆ ಹೆಚ್ಚಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಾಗಿ ಯಾಕೆ ಅಟ್ರಾಕ್ಟ್ ಆಗ್ತಿದ್ದಾರೆ ಮತ್ತು ಅಟ್ರಾಕ್ಟ್ ಮಾಡಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ತಾ ಇರ್ತಾರೆ ಅಲ್ವಾ ಇದರಲ್ಲಿ ಹೆಣ್ಣು ಮಕ್ಕಳು ಫಸ್ಟ್ ಗಂಡು ಮಕ್ಕಳನ್ನು ನೋಡಿದಾಗ ಯಾ ಏನನ್ನು ನೋಡ್ತಾರೆ ಏನನ್ನು ಅವರು ಆಕರ್ಷಣೀಯವಾಗಿ ಪರಿಗಣನೆ ಮಾಡುತ್ತಾರೆ ಎಂಬ ವಿಚಾರವನ್ನು ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು ಒಂದು ಸಂಸ್ಥೆ ನಡೆಸಿದಂತ ಅಧ್ಯಯನದ ಮುಕ್ ಮೂಲಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ನೋಡಿದ ಕೂಡಲೇ ಮೊದಲು ಗಮನಿಸುವುದು ಅವರ ಹೊಟ್ಟೆಯ ಭಾಗವಂತೆ ಹೌದು ವೀಕ್ಷಕರೇ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಆಗಿ ಕಾಣೋದು ಅವರ ದೇಹ ಭಾಗ ಹೌದು ವೀಕ್ಷಕರೇ ನಾನಾ ತರಹ ಸರ್ಕಸ್ ಮಾಡಿದ ಹುಡುಗರನ್ನು ಹುಡುಗಿಯರು ಕ್ಯಾರಿ ಅನ್ನಲ್ಲ ಆದ್ರೆ ಹುಡುಗಿಯರು ಹುಡುಗರನ್ನು ನೋಡಿದ ಕೂಡಲೇ ಅವರು ಗಮನಿಸುವ ವಿಚಾರವೇನು ಅಂದ್ರೆ ಹುಡುಗರ ಹೊಟ್ಟೆ ಭಾಗ ಹೌದು ಹುಡುಗಿಯರು ಹೆಚ್ಚಾಗಿ ಸ್ಲಿಮ್ ಆಗಿರುವ ಒಳ್ಳೆ ಫಿಟ್ ಆಗಿರುವ ಹುಡುಗರನ್ನು ಇಷ್ಟಪಡುವುದು ಇನ್ನು ಡೊಳ್ಳು ಹೊಟ್ಟೆ ಿರುವ ಹುಡುಗರನ್ನು ಹುಡುಗಿಯರು ಅಷ್ಟಾಗಿ ಇಷ್ಟಪಡುವುದಿಲ್ಲ ಯಾಕಂದ್ರೆ ಫಿಟ್ ಆದ ಬಾಡಿ ಅನ್ನೋದು ಹುಡುಗಿಯರ ಕನಸಾಗಿರುತ್ತಂತೆ ಏನೋ ಹುಡುಗಿಯರು ಹುಡುಗರಲ್ಲಿ ನೋಡುವ ಮತ್ತೊಂದು ವಿಚಾರವೇನು ಎಂದರೆ ಹುಡುಗರು ಹೇಗೆ ಹುಡುಗಿಯರನ್ನು ಕಾಳಜಿ ಮಾಡುತ್ತಾರೆಂದು ಹಾಗೆ ಯಾವ ಹುಡುಗರು ಹುಡುಗಿಯರನ್ನು ಹೆಚ್ಚು ಹೊಗಳುತ್ತಾರೆ ಯಾವ ಹುಡುಗರು ಹೆಚ್ಚು ಹುಡುಗಿಯರನ್ನು ಗೌರವದಿಂದ ಕಾಣುತ್ತಾರೆ ಅಂತ ಹುಡುಗರು ಅಂದರೆ ಹುಡುಗಿಯರಿಗೆ ತುಂಬಾ ಇಷ್ಟಪಡ್ತಾರಂತೆ ನಮ್ಮ ಹುಡುಗಿಯರು ಫ್ಯಾಮಿಲಿ ಮ್ಯಾನ್ ನಾನು ತುಂಬಾ ಇಷ್ಟಪಡ್ತಾರಂತೆ ಮನೆಯ ಜವಾಬ್ದಾರಿಯನ್ನು ಹೊಂದಿರುವವನು ಹೆಣ್ಣು ಮಕ್ಕಳ ಕಷ್ಟವನ್ನು ಅರಿತವನು ಏನೇ ಆಗಲಿ ಅಷ್ಟೊಂದು ಸರ್ಕಸ್ ಮಾಡುವಂತಹ ಹುಡುಗರು ಫಿಟ್ ಆಗಿ ತಮ್ಮ ಮನಸ್ಸಿನಲ್ಲಿ ಹೆಣ್ಣು ಮ ಹೆಣ್ಣು ಮಕ್ಕಳಿಗೆ ಒಂದು ಗೌರವವನ್ನು ಇಟ್ಟುಕೊಂಡಿದ್ದರೆ ಅವರಂತಹ ಹುಡುಗ ಮತ್ತೊಂದಿಲ್ಲ ಅವರನ್ನು ಯಾವುದೇ ಒಂದು ಹುಡುಗಿ ರಿಜೆಕ್ಟನ್ನು ಮಾಡುವುದಿಲ್ಲ